ಕರೋಶಿಯಲ್ಲಿ ವೀರಯೋಧ ಅನಿಲ್ ಶಿಂಗಾಯಿ ಅವರ ಪ್ರತಿಮೆ ಅನಾವರಣ ಸಮಾರಂಭ. ಕಳೆದ ಎರಡು ವರ್ಷಗಳ ಹಿಂದೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವಾಗ ಹುತಾತ್ಮರಾದ ಕರೋಶಿ ಗ್ರಾಮದ ಸುಪುತ್ರ ಅನಿಲ್ ಶಿವಾಜಿ ಶಿಂಗಾಯಿ ಅವರ ಪ್ರತಿಮೆ ಮತ್ತು ಸ್ಮಾರಕವನ್ನು ಅನಾವರಣಗೊಳಿಸಲಾಯಿತು. ಯೋಧ ಅನಿಲ್ ಶಿಂಗಾಯಿ ಅವರ ಪುತ್ಥಳಿಯನ್ನು ವಿವಿಧ ಮಠಾಧೀಶರು ಹಾಗೂ ಗಣ್ಯರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕ್ಯಾರಿಗುಡ್ಡ ಮಠದ ಶ್ರೀ ಅಭಿನವ ಮಂಜುನಾಥ ಸ್ವಾಮೀಜಿ, ಮಜಲಟ್ಟಿಯ ಶ್ರೀ ಬಸವಪ್ರಭು ಸ್ವಾಮೀಜಿ, ಕಮತೆ ನಟಿಯ ಗುರುದೇವರು ಸ್ವಾಮೀಜಿ, ಅರುಣ್ ದುರ್ಯೋಧನ ಐಹೊಳೆ, ದುಂಡಪ್ಪ ಬೆಂಡವಾಡೆ, ವಿಜಯ್ ಕೋಟಿವಾಲೆ, ಅಶೋಕ್ ಶಿಂಗಾಯಿ, ಕಿರಣ್ ಶಿಂಗಾಯಿ, ಈರಪ್ಪ ಶಿಂಗಾಯಿ, ರಾಜಶೇಖರ್ ಹಳಿಜೋಳ ಮಾತನಾಡಿ, ದೇಶದ ಗಡಿಯನ್ನು ರಕ್ಷಿಸುವ ಸೈನಿಕರಿಂದ ನಾವು ದೇಶದ ಎಲ್ಲ ನಾಗರಿಕರು ಇವತ್ತು ಸುಖವಾಗಿ ಹಾಗೂ ಸಮಾಧಾನದಿಂದ ಬಾಳುತ್ತಾ ಇದ್ದೀವಿ. ಅನಿಲ್ ಶಿಂಗಾಯಿ ಅವರಂತೆ ಪ್ರತಿಯೊಬ್ಬ ಯುವಕರು ದೇಶದ ಸೇವೆಗೆ ಮುಂದಾಗಬೇಕು ಎಂದು ಹೇಳಿದರು. ಇಂತಹ ಅನಿಲ್ ಶಿವಾಜಿ ಸಿಂಗಾಯಿ ಇವರ ಪುತ್ಥಳಿ ಅನಾವರಣ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ಹೃದಯದ ಮೊದಲಟ್ಟಿಯ ಬಸವಪ್ರಭು ಮಹಾರಾಜರಲ್ಲಿ ಶರಣಗಳನ್ನು ಹೇಳಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ವಿಜಯ್ ಕೋಟಿವಾಲೆಯವರಲ್ಲಿ ಏನೋ ಸುದೀವ ನಾವು ಒಬ್ಬ ಕೆಳಗುಳದಾಗ ನನ್ನವರ ನೋಡಿದ್ರೆ ನಾನು ಮೂರ್ಛಿತನಾಗಿದ್ದೆ. ನನ್ನ ಮೈ ಮೇಲೆಲ್ಲ ರಕ್ತದ ಆವರಣ ಆಗಿತ್ತು. ಇವಾಗ ನಾನು ಎದ್ದೆ ಎಂದು ನೋಡಿದಾಗ ಪಾಕಿಸ್ತಾನ ಸೈನಿಕರೆಲ್ಲ ಹೋಗಿದ್ರು. ಆದ್ರೆ ನಾನು ಆ ಅವಸ್ಥೆ ಹೆಂಗ ಬದುಕಬೇಕಾಯ್ತಂದ್ರೆ ಏನ ನಮ್ಮ ಸೈನಿಕರ ರಕ್ತ ಹರಿದಿತ್ತು ಆ ರಕ್ತನ ಕುಡಿದು ನಾನು ಜೀವನ ಬದುಕಿ ಹೊರಗೆ ಬನ್ನಿ ನೀರಲ್ರಿ ಹರಿಯುವಂತ ರಕ್ತ ಕುಡಿಬೇಕಾಯ್ತು. ಅಲ್ಲಿ ಕಾಡುವ ನಾಡಿನಲ್ಲಿ ಹುಲಿ ಕರಡಿಗಳು ಹೋದಂತ ಮೂತ್ರವನ್ನು ಕುಡಿದು ನಾವು ಬದುಕುವಂತಹ ಸ್ಥಿತಿ ಇರ್ತದ. ಇಂಥ ಒಂದು ತೃಪ್ತರ ಅವಸ್ಥೆ ಯಾವ ರಾಜಕಾರಣಿಗೂ ಬರೋದಿಲ್ಲ, ಯಾವ ಮಠಾಧೀಶರಿಗೂ ಬರೋದಿಲ್ಲ, ಯಾವ ಸಾಮಾನ್ಯ ಪ್ರಜೆಗಳಿಗೂ ಬರೋದಿಲ್ಲ. ಈ ದೇಶದ ಎಲ್ಲಾ ಕಷ್ಟಗಳನ್ನ ಇಡೀ ನಮ್ಮ ಅಖಂಡ ಭಾರತದ ಎಲ್ಲಾ ಕಷ್ಟಗಳನ್ನು ಯಾರು ಹೊತ್ತಿದಾರಪ್ಪ ಅಂದ್ರೆ ಕೇವಲ ಸೈನಿಕರು ಹೊತ್ತಿದ್ದಾರೆ. ಅವರ ಸೈನಿಕರ ಮಹಾ ಕಷ್ಟಗಳ ನಮ್ಮ ಅಖಂಡ ನೋಡಿ 160 ಕೋಟಿ ಜನರ ಎಲ್ಲಾ ಕಷ್ಟಗಳನ್ನು ಸಹಿತ ಸೈನಿಕರ ಪಾಲಿಗೆ ಅವರೇ ನಮ್ಮ ಎಲ್ಲಾ ಕಷ್ಟಗಳನ್ನು ಅನುಭವಿಸಿ ಹುಟ್ಟಿ ಬಂದ ಜೀವನವನ್ನ ನಮ್ಮ ಸಲುವಾಗಿ ತ್ಯಾಗ ಮಾಡಿ ಅವರು ಇಂಥ ಒಂದು ಭಾರತ ದೇಶವನ್ನು ಸಂರಕ್ಷಣೆ ಮಾಡಿದ್ದಾರೆ. ಅಂತ ಸಂರಕ್ಷಣೆ ಮಾಡಿದ್ರೆ ನಿಮ್ಮ ಸಾಕಷ್ಟು ಜನರು ಇದ್ದಾರೆ. ನಿಲ್ಕಿಯವರು ಹೋಗಿ ಬಂದಂತವರು ಅವರೆಲ್ಲ ಅನುಭವಗಳ ಅಂತ ಒಂದು ಅವಸ್ಥೆ ದೇಶಕ್ಕೆ ಬಂದದ್ದು ಅದು ಮಾನವ ಜನಾಂಗಕ್ಕೆ ಒಳ್ಳೆಯದಂತ ನಾನು ಎಂದೂ ತಿಳ್ಕೊಳ್ಬಿಟ್ಟೆ. ಯಾವಾಗ ಎಲ್ಲಾ ದೇಶದವರು ಅವರಲ್ಲಿ ಒಂದು ನಾವು ಮನುಷ್ಯರೇ, ಇನ್ನೊಂದು ದೇಶದವರು ಮನುಷ್ಯರೇ, ನಾವು ಯಾವ ದೇಶದವರ ಮೇಲೆ ಆಕ್ರಮಣ ಮಾಡದೆ ಕೂಟದಂತೆ ನಮ್ಮ ನಮ್ಮ ನಾಡಿನಲ್ಲಿ ನಾವು ಸ್ವತಂತ್ರವಾಗಿದ್ದು ಯಾವ ದೇಶಗಳಿಗೆ ಆಕ್ರಮಣ ಯಾರು ನರಹತ್ಯೆ ಮಾಡದೆ ಬದುಕುವಂತ ಯಾರ ಒಂದು ಮಾನವಕ್ಕೆ ಉನ್ನತ ಸ್ಥಿತಿಯ ಒಂದು ರಾಜಕಾರಣ ಆಗಲಿ ಧರ್ಮ ಆಗಲಿ ಪ್ರಾಪ್ತ ಆಗ್ತಾರೆ ಅವಾಗ ಈ ಸೃಷ್ಟಿ ದೇವಿ ಶಾಂತಚಂದ್ರ ಬದುಕ್ತಾಳಂತೇಳಿ ಒಂದು ನನ್ನ ಅನಿಸಿಕೆ. ಅದು ನಮ್ಮ ತಿಳುವಳಿಕೆ, ಅದು ಒಂದು ತಪ್ಪು ಇರಬಹುದು, ಸರಿ ಇರಬಹುದು. ನಿಸರ್ಗದೊಳಗೆ ಯಾವ ಸತ್ಯ ಯಾವ ಪೂರ್ಣ ಸತ್ಯ ಅದು ಮನುಷ್ಯನೊಳಗೆ ಸರಿ ತೋರುವುದಿಲ್ಲ. ಈ ಅನಿಲ ಶಿಂಗಾಯಿ ಅವರು ಗಂಟೆಯೊಳಗೆ ನೋಡಿ ಅದರದ್ದು ಒಂದು ಹುತಾತ್ಮ ದಿವಸವನ್ನ ಸ್ಮರಣಾತ್ಮಕವಾಗಿ ಆಚರಣೆ ಮಾಡಿ ಅವರ ಬಳಗದವರು ಒಂದು ದಿನ ಈಗ ಸಂತೋಷ ಅನ್ಬೇಕು ದುಃಖ ಅನ್ಬೇಕು ತಿಳಿದ್ರು. ಎರಡೂ ಕೂಡ ಕೂಡಿ ಒಂದೇ ಇದೆ. ಸಂತೋಷ ಅನ್ಬೇಕಾದ್ರೆ ಅವರು ಮೃತವಾದಂತ ದಿನ, ದುಃಖ ಅನ್ಬೇಕಾದದ್ದಾದ್ರೆ ಅವರಿಗೆ ಸ್ಮರಣಾರ್ಥವಾಗಿ ದೇವರು ನಿರಂತರವಾಗಿ ಶಾಂತಿ ಅವರ ಪರಾರ್ಥ ಕಾರ್ಯಕ್ಕಾಗಿ ಅವರಿಗೆ ಪುನರ್ಜನ್ಮಗಳಲ್ಲಿ ಒಳ್ಳೆಯ ಜನ್ಮವನ್ನು ಕಟ್ಟ ಅವರನ್ನು ಸುಖಿ ಸಂತೋಷದಿಂದ ಮಾಡಲಿ ಅಂತ ಹೇಳಿ ಪ್ರಾರ್ಥಿಸಿ ವಿಜೃಂಭಣೆಯಿಂದ ಮಾಡ್ತೀವಿ, ಖುಷಿಯಿಂದ ಮಾಡ್ತೀವಿ. ಆದ್ರೆ ನೆನಪಿರಲಿ, ಕಾಣಲಾರದ ದೇವರನ್ನ ಗುಡಿಯ ಕಟ್ಟಿ ಬಂಗಾರದ ಕಳಸವನ್ನು ಇಡುವುದಕ್ಕಿಂತ ಕಾಣುವ ದೇವರನ್ನ ಸ್ಮರಿಸ್ತೀವಲ್ಲ ಅದು ನಿಜವಾಗಿರತಕ್ಕಂಥ. ರೈತ ಮತ್ತು ಸೈನಿಕ ಸುಮಾರು 20-30 ಸಾವಿರ ಕಾರ್ಯಕ್ರಮ ಮಾಡಿದ್ರು ಕೂಡ ನನ್ನ ಕಾರ್ಯಕ್ರಮದ ಕೊನೆಯ 5 ನಿಮಿಷ ಸೈನಿಕನಿಗೆ ಮತ್ತು ರೈತನಿಗೆ ಮೀಸಲಾಗಿರ್ತಕ್ಕಂಥ ಪ್ರವಚನ ಬಹಳಷ್ಟು ಮಂದಿ ಕೇಳಿದ್ದೀರಾ ಪ್ರವಚನವನ್ನ. ಸೈನಿಕ ಅಂತಂದ್ರೆ ನಮ್ ಕನ್ನಡದಲ್ಲಿ ಬರೋದೇ ಕನ್ಯಕಾಮ ದೇವರು ಅಂತ. ಯಾಕೆ ಮಾತಾಡ್ತೀನಿ ಅಂತಂದ್ರೆ, ಒಂದು ವೇಳೆ ಸೈನಿಕ ಸುಮ್ಮನೆ ಕೂತ್ಕೊಂಡ ಅಥವಾ ಕಣ್ಣು ಮುಚ್ಕೊಂಡು ಮಲ್ಕೊಂಡ ಅಂತಂದ್ರೆ ನಾವ್ಯಾರು ಈ ಕರೋಶಿಯೊಳಗೆ ಬದುಕಲಿಕ್ಕೆ ಸಾಧ್ಯ. ಹಂಗ ರೈತನು ಕಣ್ಣು ಮುಚ್ಚಿ ಗಪ್ಪ ಕೂತ ಅಂತಂದ್ರೆ ನಾವ್ಯಾರು ಅನ್ನವನ್ನಾಗ ಸಾಧ್ಯ ಇಲ್ಲ. ಅದಕ್ಕೆ ಅವೆರಡು ಮಣ್ಣಿನ ಮಕ್ಕಳವರು,
ಸೈನಿಕ ಮತ್ತು ರೈತ ಮಣ್ಣಿನ ಮಕ್ಕಳು. ಕಾರಣ ಏನು ಅಂತಂದ್ರೆ ರೈತ ಸುಮ್ಮನೆ ಕೂತ್ಕೊಂಡ ನಾವೆಲ್ಲ ಹೋಗ್ಬೇಕಾಗ್ತದೆ. ಅದಕ್ಕೆ ನಿಜವಾದ ಮಣ್ಣಿನ ಮಕ್ಕಳು ಅಂತಂದ್ರೆ ಅವರಿಗೆ ಕಾರಣೀಭೂತರು ಅಲ್ಲಿ ಸರ್ ಅಂತ ಯೋಧರು. ಇವತ್ತ ಯೋಧರ ನಮ್ಮ ಭಾರತ ದೇಶದಲ್ಲಿ ಧೈರ್ಯಶಾಲಿಯಾಗಿ ನಿಂತು ನಮ್ಮ ಭಾರತ ಗಡಿಯಲ್ಲಿ ಸೇವೆ ಸಲ್ಲಿಸಿದ್ರೆ ಇವತ್ತಿನ ದಿವಸದಲ್ಲಿ ಯಾರು ಜೀವಂತ ಇರ್ತಿರ್ತಿಲ್ಲ. ಅದಕ್ಕೆ ಎಲ್ಲ ನನ್ನ ಯೋಧರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಬಾಳದಲ್ಲಿ ಅನೇಕ ಒಂದು ಸೇವೆ ಸಲ್ಲಿಸಿ ಬಂದಂತ ಯೋಧರಿದ್ದಾರೆ. ಅವರು ಕೇಳಿದ್ರೆ ಅಲ್ಲಿ ಎಷ್ಟು ಕಷ್ಟ ಐತೆ ಅನ್ನೋದ ಅವರು ಹೇಳ್ತಾರೆ. ಅವ್ರ ಕೂಡ ನಾವು ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಮೊನ್ನೆ ಈ ಕಾರ್ಯಕ್ರಮ ನಮ್ಮ ತಂದೆಯವರು ಬರಬೇಕಾಗಿತ್ತು. ಮೊದಲಿಗೆ ಸಿಂಗಾಯಿ ಸಭೆಯಲ್ಲಿ ಮೊದಲ ಚೆನ್ನಕ್ಕೆ ಹತ್ರ ಅವರ ಅನುಪಸ್ಥಿತಿಯಲ್ಲಿ ಇವತ್ತಿನ ದಿವಸ ನಾನು ಬಂದೇನೆ. ಮೊನ್ನೆ ನಮ್ಮ ತಂದೆಯವರು ಲೈಲಾನಾಥ್ ಹೋಗಿದ್ರು. ಲೈಲಾನಾಥ ಹೋಗಿದ್ರೆ ಅಲ್ಲಿಂದ ಪಾಕಿಸ್ತಾನ ಬರೋರು 60 ಕಿಲೋಮೀಟರ್. ಒಂದ್ ದಿವಸ ಇಡೀ ಒಂದ್ ದಿವಸ ಫಾರೆಸ್ಟ್ ಏರಿಯಾದಲ್ಲಿ ಹೋಗಿ ಹಾಕಿಂಗ್ ಮಾಡಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಬಂದಿದ್ರು. ತಂದೆ ಅವ್ರು ಬಂದ ಕೂಡಲೇನ ಒಂದು ತಾಸು ಬರೀ ಬೇರೆ ಜನ ಚರ್ಚೆ ಮಾಡಿಟ್ಟಿದ್ರೆ ಯೋಧರು ಬಂದ್ರೆ ಚರ್ಚೆ ಮಾಡಿದ್ರು ನಾವು. ಯಾಕಂದ್ರೆ ಅಲ್ಲಿ ಯೋಧರು ಪಡ್ತಾ ಏನು ಕಷ್ಟ ಪಡ್ತಾರೆ, ಅವ್ರು ಏನು ಪರಿಸ್ಥಿತಿ ಎಷ್ಟು ತ್ರಾಸ ಐತೆ ನೋಡ ಕಣ್ಣಾರೆ ನೋಡಿ ಬಂದ್ರೆ ನಮ್ಮ ತಂದೆ ಅವರು ಇಲ್ಲಿ ನಮ್ಮ ಬಂದು ಹಂಚ್ಕೊಂಡ್ರು. ಯಾಕಂದ್ರೆ ಯೋಧರಲ್ಲಿ ಇರುವಂತ ತ್ರಾಸ ಯಾರಿಗೂ ಬರಬಾರ್ದು. ಆತ ತ್ರಾಸ ಇದ್ರೂ ತಮ್ಮ ಕುಟುಂಬವನ್ನ ತಮ್ಮ ಹೆಂಡ ಮಕ್ಕಳನ್ನ ತಾಯಿ ತಂದೆಯನ್ನ ಇಡೀ ನಮ್ಮ ಭಾರತ ದೇಶ ಎಲ್ಲರನ್ನೂ ಬಿಟ್ಟ ಜೀವನ ಹಂಗನ ತರದ ಹೋರಾಟ ನಿಂತಾರಲ್ಲ ಅಂತವ್ರಿಗೆ ಇನ್ನೂ ದೇವರ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ಸಿಂಗಾಯಿ ಸರ್ ಅವ್ರಿಗೆ ಇನ್ನೂ ಅವ್ರಿಗೆ ದುಃಖ ತೋರಿಸುವಂತ ಶಕ್ತಿ ಆ ಭಗವಂತ ಕೂಲಿ ಅಂತ ಹೇಳ್ತಾ ಇಲ್ಲಿ ಕೂಲಿ ಅಂತ ಎಲ್ಲಾ ನನ್ನ ಹುಡುಗಿರೋರು ತಾಯಿ ತಂದ್ರು ನಮ್ಮ ಪೂಜರಿಗೂ ನನ್ನ ಅನಂತ ಪೂಜೆ ನಮ್ಮ ಸಲ್ಲಿಸಿ. ಯಾಕಂದ್ರೆ ಭಾರಿ ಬದುಕಾದ ಹುಡುಗ ಇನ್ನು ನೀರ ಮರಣವನ್ನು ಹೊಂದಿಲ್ಲ. ಅವ್ರ ತಂದೆಯವರು ಅವತ್ತು ನನಗೆ ಮಾತಾಡ್ತಿರ್ತಾರೆ, ನನ್ನ ಮಗ ಇರ್ಬೇಕಾಗಿತ್ತು ಅಂತ. ಅವನ ನಾಯಿ ಅವತ್ತು ಹೇಳ್ತಿರ್ತೀನಿ, ನಿನ್ನ ಮಕ್ಕಳು ಬಂದು ಸಾವಿರ ಎಲ್ಲಾ ಮಕ್ಕಳಿಗೆ ಬರಕ್ ಸಾಧ್ಯ ಇಲ್ಲಪ್ಪ ಅಂತ. ಸೈನ್ಯದಾಗ ತಿಳ್ಕೊಳ್ಳೋ ವೀರ ಮರಣ ಅವ್ಕೊಂಡ ಎಲ್ಲರಿಗೂ ಬರಂಗಿಲ್ಲ. ಮತ್ತೆ ಈಗ ಗುರುಗಳು ಹೇಳಿದ್ರಲ್ಲ, ಭಾರತ ಮಾತೆಯ ಧ್ವಜವನ್ನ ಮರಣ ಬಂದಾಗ ಅವ್ರ ಮೇಲೆ ಹಾಕ್ತಾರ. ನಾವು ಅಷ್ಟು ಸಮಾಜ ಸೇವೆ ಮಾಡ್ತೇವೆ, ಬಹಳಷ್ಟು ಕೆಲಸ ಮಾಡ್ತೇವೆ, ಬಹಳ ದೊಡ್ಡವರಂಗ ಬಹಳ ಬೆಳಿತೇವೆ ಅಂದ್ರೆ ನಮ್ಗೆ ಆ ಬಾಕಿ ಸಿಗಂಗಿಲ್ಲ. ಸೈನಿಕರಿಗೆ ಮಾತ್ರ ಸಿಕ್ತಿತ್ತು. ಸೈನಿಕರು ಅನ್ನೋದಂದ್ರೆ ಬಹಳ ಪವಿತ್ರದ ಒಂದು ಕೆಲಸ. ಒಂದು ಮಠದ ಸ್ವಾಮೀಜಿಗಳಿಗಿಂತ ಶ್ರೇಷ್ಠವಾದಂತ ಯಾವ್ದಾದ್ರೆ ಸೈನಿಕರ ಕೆಲಸ ಅಂದ್ರೆ ನಾ ಸಾಹಿತ್ಯವನ್ನು ಗೊತ್ತಿದ್ದಾಗೂ ಸೈನಿಕ ಸೇರೋದ ಮತ್ತು ಸೈನ್ಯದಾಗ ಎದುರು ನಿಂತಕೊಂಡು ಆಡ್ತಾನಂದ್ರೆ ಎದುರು ನಿಲ್ಬೇಕಂತ. ಇಲ್ಲಿ ಇರುವಂತ ಇಲ್ಲಿ ಏನೇ ಜಗಳ ಎತ್ತಿರ್ತಾರಂದ್ರೆ ಒಂದ್ ಜರ ಹೆಂಗ ಕೆಟ್ಟ ಎತ್ತಿರೋದ್ರೆ ಸಮಾಜದಾಗ ಏನರ ಒಂದ್ ಕೆಲಸ ಬಡವಾಡದ ಹುಟ್ಟು ಪಾತ್ರ ಕರೆದ್ರೆ ಏ ಬಡವಾಡ ಮುಗಿಲಿ ಇದ್ದಿಂದ ನಾವ್ ಹೇಳ್ತೇವ್ ಏನ್ ತಿನ್ನೋದಿದ್ರೆ ನಾ ಖಾನಿಕೊಮ್ಮ ಇಲ್ಲ ನೀಕೊಮ್ಮ ಬಡ ಭಯ ಅಂತ. ಸೈನ್ಯದ ಹಂಗಿಲ್ಲ, ಎಲ್ಲರೂ ಬಡ ಭಯ, ಎಲ್ಲರೂ ಅಡಸಕಬೇಕು, ಎಲ್ಲರೂ ನಿಲ್ಲಕಬೇಕಲ್ಲ. ಯಾರ ಸರಣಿ ಬರ್ತಿದ್ದ ಅವ್ರ ಮುಂದೋಗಿ ಬಂದ್ಕೊಂಡು ನಿಲ್ಬೇಕಾಗ್ತದೆ. ಅಂತ ಸೈನ್ಯದಾಗಿರೋ ವೀರ ಮರಣ ಹೊರತಿದ್ದ ಅನಿಲ್ ನಮಗೆಲ್ಲರಿಗೂ ಆದರ್ಶ ಪ್ರಾಯ ಆಗಿತ್ತಂತೆ. ಯಾಕಂದ್ರೆ ಸೈನಿಕ ಹೋಗ್ಬೇಕಾದ್ರೆ ವೀರ ಸೈನಿಕರಿಗೆ ಎಷ್ಟು ಗೌರವ ಸಿಕ್ಕತ್ತಿ ಅನ್ನೋದಂದ್ರೆ ಯಾವತ್ತೂ ಇರ್ತಕ್ಕ ಗೌರವ ಒಂದ ದಿವಸಕ್ಕಲ್ಲ. ಎಲ್ಲರೂ ಎಷ್ಟೋ ಸಾವಿರಾರು ಕಾರ್ಯಕ್ರಮಗಳು ಸ್ವಾಮೀಜಿಗಳು ಮಾಡ್ತಾರೆ, ಸಾವಿರಾರು ಕಾರ್ಯಕ್ರಮ ದೇಶದೊಳಗೆ ಎಲ್ಲ ಕಡೆ ಮಾಡ್ತಾರೆ. ಆದ್ರೆ ಎಲ್ಲರೂ ಒಂದು ಸಲ್ಯೂಟ್ ಕೊಡ್ತಾರೆ ಯಾರಿಗಂದ್ರೆ ವೀರ ಮರಣ ಹೊತ್ತಿದ ಸೈನಿಕರಿಗೆ. ಅದು ನಾವೆಲ್ಲ ಸತ್ರ ಸಾಕಿಲ್ಲ ಅದು, ಅದಕ್ಕೆ ಸೈನಿಕರಿಗೆ ಅಂತ ಗೌರವ ಐತಿ. ಅಂತ ಗೌರವದರೊಳಗೆ ಅನಿಲ ಪಾತ್ರ ಆಗಿದೆ ಅನ್ನೋ ನಮ್ಗೆಲ್ಲ ಹೆಮ್ಮೆ. ತೀರ್ಕೊಂಡ ಅನ್ನೋದು ಕಷ್ಟ, ತಾಯಿ ತಂದಿಗೆ ಇರ್ಬೇಕು. ಆಗ ನಾ ಮಾತಾಡ್ಸಕ್ ಬಂದಾಗ ಮಣ್ ಕೊಡಕ್ ಬಂದಾಗ ಶಿವಾಜಿಗೆ ಅದನ್ನ ಹೇಳ್ತಿದ್ನ, ಇನ್ನ ಈ ತನಕ ನಿನ್ ಮಗ ಓದ್ತಿದ್ದಪ್ಪ, ಈಗ ಊರಿನ ಮಕ್ಕಳ ಊರು ಸೈನಿಕರೆಲ್ಲ ನಿನ್ ಮಕ್ಕಳ ಕೆಲಸ ಮಾಡ್ತಾರೋ, ನೀ ಅಂದ್ರೆ ನಿನ್ ಮಗ ತೀರ್ಕೊಂಡು ಹಾಕ್ತಾಳೆ ಅಂತ. ಅದಕ್ಕ ಊರಿನ ಮಕ್ಕಳ ಊರಿನ ಎಲ್ಲರೂ ಅವ್ರ ಜೊತೆ ಇರ್ತಾರೆ, ಅವ್ರನ್ನೆಲ್ಲರಿಗೂ ಸಂತಾನ ಹೇಳ್ತಾರೆ. ಈಗ ಮಿಲಿಟರಿ ರೆಸ್ಟ್ಮೆಂಟ್ ಬಂದಾರ, ರಿಟೈರ್ಡ್ ಅವ್ರು ಬಂದರು, ಮಿಲಿಟರಿ ಗೆದ್ದವ್ರು ಬಂದರು. ಅದಕ್ಕ ಶಿವಾಜಿಗೆ ಹೇಳ್ತೇನೆ, ನಿನ್ ಮಗ ತೀರ್ಕೊಂಡಿಲ್ಲ, ಅವ ಅಮರದಾನ. ಯಾವತ್ತು
ಇವತ್ತು ಕರೋಶಿ ಗ್ರಾಮದಲ್ಲಿ ಅನಿಲ್ ಶಿಂಗಾಯಿ ಅನಿಲ್ ಶಿವಾಜಿ ಶಿಂಗಾಯಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದಕ್ಕೆ ಎಲ್ಲರ ಗ್ರಾಮಸ್ಥರು ಎಲ್ಲರೂ ಬಂದು ಎಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವರು ದೇಶವೇಯಲ್ಲಿ ಅವರು ಏನೋ ಒಂದು ಆಘಾತದಲ್ಲಿ ಹುತಾತ್ಮರಾಗಿದ್ದಾರೆ. ಅವರಿಗೆಲ್ಲರೂ ನಾವು ಚಿರುಗುಣಿಯಾಗಿದ್ದೀವಿ ಮತ್ತು ಅವ್ರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಕೂಡಿ ಎಲ್ಲ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀವಿ ಮತ್ತು ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ಇದೊಂದು ದೇಶವೇ ಮಾಡೋ ಒಂದು ಎಲ್ಲರೂ ಒಂದು ಭಾರತ ಮಾತೆಗೆ ಒಂದು ಹಿಂಗಂತ ಎಲ್ಲರೂ ಆಗಲಿ ಒಳ್ಳೆಯ ಹೆಂಗೆ ವ್ಯವಸ್ಥೆ ಆಗಲಿ ಅಂತ ನಾವೊಂದು ಉದ್ದೇಶ ಹೇಳ್ತೀನಿ. ಕರ್ನಾಟಕ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಮಾದರಿ ಆಗಲಿ ಅಂತ ನಾನು ಎಲ್ಲರಿಗೂ ಕಗ್ಗಂದು ಹೇಳ್ತೀನಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಹಾವೀರ್ ಮೋಹಿತೆ, ಶೀತಲ್ ಮುಂಡೆ, ಗ್ರಾಮ ಪಂಚಾಯಿತಿ ಸದಸ್ಯೆ ಸಾವಿತ್ರಿ ಜೇದೆ, ಉಪಾಧ್ಯಕ್ಷ ಫಾರೂಕ್ ಪಟೇಲ್, ಮಹಾಂತೇಶ್ ಭಾತೆ, ರವಿ ಸಂಕೇಶ್ವರೆ, ಸುಧಾಕರ್ ಶಿಂಗಾಯಿ, ಅಶೋಕ್ ಶಿಂಗಾಯಿ, ತಂದೆ ಶಿವಾಜಿ ಶಿಂಗಾಯಿ, ಮಾಜಿ ಸೈನಿಕ ಈರಪ್ಪ ಶಿಂಗಾಯಿ, ಜಗದೀಶ್ ಶಿಂಗಾಯಿ, ಕಿರಣ್ ಶಿಂಗಾಯಿ, ರಾಜು ಹಳಿಜೋಳ್, ಮಹಾಂತೇಶ್ ಖೋತ್, ಮಹಾಂತೇಶ್ ಶಿಂಗಾಯಿ, ಬಸವರಾಜ್ ಶಿಂಗಾಯಿ, ಮಹೇಶ್ ಕುರಿ, ಸಂಜಯ್ ಕಾಂಬ್ಳೆ, ವಿನೋದ್ ಶಿಂಗಾಯಿ, ಅಜಿತ್ ಶಿಂಗಾಯಿ, ಶಿವಾನಂದ್ ಶಿಂಗಾಯಿ, ರಮೇಶ್ ಬಂಬಲವಾಡಿ, ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾದ ಮೀನಾಕ್ಷಿ ಬಸವನ್ನಿ ಮಾಳ್ಗೆ, ವೀರು ಶಿಂಗಾಯಿ, ರಾಜು ಕೊಟಗಿ, ಎಸ್ಪಿ ಜಮಾದಾರ್, ಕರೋಶಿ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರು ಉಪಸ್ಥಿತರಿದ್ದರು.